ಸ್ನೇಹಿತರೆ ನಮಸ್ಕಾರ. ಇವತ್ತು ಗೃಹಿಣಿಯರು ಮನೆಯಲ್ಲೇ ರೊಟ್ಟಿ ಮಿಷನ್ ಮಾಡಿ ಅದ್ಭುತವಾದಂಥ ಜೀವನ ಕಟ್ಕೊಂಡಿರ್ತಾರೆ ಎಷ್ಟೋ ಕಡೆ. ಆ ಥರದ ಗೃಹಿಣಿಯರಲ್ಲಿ ನಾವು ಇವತ್ತು ಒಬ್ಬರನ್ನ ಮಾತಾಡ್ಸೋಣ ಅಂತ ಬಂದಿದ್ವಿ. ರೊಟ್ಟಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಮನೆಯಲ್ಲೇ ಒಂದು ಮಿಷಿನ್ ಇಟ್ಕೊಂಡು ಕದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬನ್ನಿ ಸ್ನೇಹಿತರೆ, ಆ ಬಿಸ್ನೆಸ್ ಹೆಂಗೆ ನಡೀತಾ ಇದೆ ಏನು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತೀವಿ ಇವತ್ತು. ಜೋಳದ್ದು ಮಾಡ್ತೀವಿ, ಜೋಳದೊಳಗೆ ಅಕ್ಕಿ ಮಿಕ್ಸ್ ಮಾಡಿ ಮಾಡ್ಕೊಡ್ತೀವಿ, ಪ್ಯೂರ್ ಜೋಳನು ಮಾಡ್ಕೊಡ್ತೀವಿ. ಒಂದ್ ರೊಟ್ಟಿಗೆ 3 ರೂಪಾಯಿ, ಅಕ್ಕಿ ರೊಟ್ಟಿಗೆ 3 ರೂಪಾಯಿ, ಜೋಳದ ರೊಟ್ಟಿ 5 ರೂಪಾಯಿ. ಹೆಂಗಿದೆ ಚೆನ್ನಾಗಿ ನಡೀತೈತೆ? ನಡೀತೈತೆ. ಅದು ಲಾಕ್ಡೌನ್ ಒಳಗ ಬಿಸ್ನೆಸ್ ಏನು ಇದ್ದಿಲ್ಲಲ್ರಿ, ಅವಾಗ್ಲಿದ್ದ ಸ್ಟಾರ್ಟ್ ಮಾಡ್ಕೊಂಡ್ವಿ. ಲಾಕ್ಡೌನ್ ಸ್ಟಾರ್ಟ್ ಆಗಿದೆ, ಎಲ್ಲ ಬಿಸ್ನೆಸ್ ಬಿದ್ಬಿಟ್ವಲ್ರಿ, ಏನ್ ಕೈಯಾಗ ಕೆಲಸ ಇಲ್ದಂಗ ಆಯ್ತು. ಅದಕ್ಕೆ ಇದನ್ನ ಯೋಚನೆ ಮಾಡಿ ಇದ್ ಮಾಡ್ಕೊಂಡಿದ್ವಿ. ಲಾಭ ಐತ್ರಿ, ಚೆನ್ನಾಗೈತೆ ಲಾಭ. ಡೈಲಿ ಅಂದ್ರೆ 100-200 ರೊಟ್ಟಿ ಹೋಗ್ತಾವ್ರಿ, ಸೀಸನ್ ಒಳಗ ಜಾಸ್ತಿ ಹೋಗ್ತಾವ್. ಜಾಸ್ತಿ ಡೈಲಿ ಅಂದ್ರು 200-300 ಹೋಗ್ತಾವ್ರಿ. 3,000 ರೂಪಾಯಿ ಸೀಸನ್ ಇದ್ರೆ ಆಗ್ತಾವ್ರಿ ಸರ್. ಸೀಸನ್ ಇದ್ರೆ ಜಾಸ್ತಿ ಆಗ್ತಾರ. ಎಷ್ಟು ರೊಟ್ಟಿ ಮಾಡಿರ್ತಾರೆ ಅಷ್ಟು ಹೋಗ್ತಾರ ಸರ್. ಅದಕ್ಕೆ ಸ್ಟಾಕ್ ಇಟ್ಬಿಟ್ಟಿರ್ತೀವಿ. ಅಂದ್ರೆ ದಿನ ಪ್ರತಿ ಮಾಡ್ತೀರ? ದಿನ ಮಾಡ್ತೀವಿ ಸರ್. ಎಷ್ಟು ರೊಟ್ಟಿ ಮಾಡ್ತಾರೆ ಡೈಲಿ ಅಂದ್ರೆ? 500 ರೊಟ್ಟಿ ಮಾಡ್ತಾರೆ ದಿನ. 500 ಸ್ಟಾಕ್ ಯಾವಾಗ? ಈ ಮದುವೆ ಸೀಸನ್ ಬಂದ್ರೆ 1,000 ರೊಟ್ಟಿ ಮಾಡ್ತೀವಿ. ಮದುವೆ ಸೀಸನ್, ಮದುವೆ ಸೀಸನ್, ಜಾತ್ರೆ ಸೀಸನ್ ಬರ್ತಾವಲ್ರಿ, 1,000 ರೊಟ್ಟಿ ಮಾಡ್ತೀವಿ. ಒಂದ್ ತಾಸಿಗೆ ಎಷ್ಟು ರೊಟ್ಟಿ ಮಾಡ್ತಾರೆ? ಒಂದ್ ತಾಸಿಗೆ 100 ರೊಟ್ಟಿ ಬೆನಸ್ಬೋದ್ರಿ. ಬೆನಸ್ಬೋದು. ಮಿಷಿನ್ ಎಷ್ಟು ರೊಟ್ಟಿ ಮಾಡ? ಅರ್ಧ ಗಂಟೆ ಒಳಗೆ 200 ರೊಟ್ಟಿ ಮಾಡ್ಬೋದ್ರಿ. ಅರ್ಧ ಗಂಟೆ 200 ರೊಟ್ಟಿ ಮಾಡ್ಬೋದು. ಅರ್ಧ ಗಂಟೆ ಒಳಗೆ ಈಗ ಅಲ್ಲಿ ಹಾಕಿದೀವಲ್ರಿ, 300 ರೊಟ್ಟಿ ಸನ್ಯಾಕ್ ಅದಾವ್ರಿ. ಫಸ್ಟ್ ನೀವು ಐಡಿಯಾ ಮಾಡಿದ್ದಾ ಹೆಂಗ್? ಇಲ್ಲ, ಇವ್ರು ನಮ್ಮ ಅಪ್ಪಾಜಿ ಐಡಿಯಾ ಮಾಡಿದ್ರು ಫಸ್ಟಿಗೆ ರೊಟ್ಟಿ ಮಿಷಿನ್ ಹಾಕ್ಬೇಕು ಅಂತ. ಅವ್ನು ನಮ್ಮ ಅಪ್ಪಾಜಿ ಅದೇ ತಗೊಂಡ್ಬಂದ ಗುಜರಾತ್ ಒಳಗೆ. ಗುಜರಾತ್ ಗುಜರಾತ್ ಒಳಗೆ ನಮ್ಮ ಅಪ್ಪಾಜಿ ಐಡಿಯಾ ರೀ ಸರ್. ನಮ್ಮ ಅಪ್ಪಾಜಿ ಐಡಿಯಾ ರೀ, ಅವರ ಹೋಗಿ ಅಡ್ಡಾಡ್ಕೊಂಡು ತಗೊಂಡ್ಬಂದಾರ. ಒಮ್ಮಟ್ಟಿಗೆ 15 ರೊಟ್ಟಿ ಬೆನಸ್ಬೋದ್ರಿ ಸರ್. ಈಗ ಮೊದಲು ಈ ಮಿಷನ್ ತರಕ್ಕೆ ಮುಂಚೆ ಫಸ್ಟ್ ಏನ್ ಕೆಲಸ ಮಾಡ್ತಿದ್ರು? ನಾವು ರೀಲ್ ಸುತ್ತ ಮಾಡ್ತಿದ್ವಿ. ನಮ್ದು ಒಂದು ಮಿಷನ್ ಸುತ್ತದಿತ್ತು, ಅದು ಕೊಟ್ವಿ. ಅದನ್ನು ಕೊಟ್ಟಿರಿ, ನಾವು ಬಟ್ಟೆ ಹೊಲಿತಿದ್ವಿ ಸರ್. ಫಸ್ಟ್ ಟೈಲರಿಂಗ್ ಮಾಡ್ತಿದ್ರು? ಈಗ ಮಾಡ್ತೀರಿ? ಈಗ ಪ್ರೆಗ್ನೆಂಟ್ ಇರ ಕೊಟ್ಟಿರಿ. ಈ ಎಷ್ಟು ಹತ್ತು ಕೆಲಸ ಇರುತ್ತೆ ಕೈಯಲ್ಲಿ? ಇದು ಒಂದು ಏನಿಲ್ಲ ಅಂದ್ರು 5-6 ತಾಸು ಕೆಲಸ ಮಾಡ್ತೀವಿ ಸರ್. ಕೆಲಸ ಮಾಡಿ ಮನೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡು ಟೈಲರಿಂಗ್ ಕೆಲಸ ಮಾಡ್ತೀವಿ. ಅಂದ್ರೆ ಮನೆಯ ಕೆಲಸ ಮಾಡ್ಕೊಂಡು ಈ ಕೆಲಸ ಮಾಡ್ಕೊಂಡು ಟೈಲರಿಂಗ್ ಕೆಲಸ ಮಾಡಿದೆ. ಸೀಸನ್ ಇದ್ದಾಗ್ರಿ ಆ ಕೆಲಸ ಬಿಟ್ಟು ಈ ಕೆಲಸ ಮಾಡ್ತೀವಿ. ಸೀಸನ್ ಇಲ್ಲದಾಗ ಇದೊಂದು 6 ತಾಸು ಕೆಲಸ ಮಾಡಿ ಅದೊಂದ್ 2 ತಾಸು ಕೆಲಸ ಮಾಡ್ತೀವಿ. ಈಗ ದಿನ ಇಲ್ಲಿ ಲೋಕಲ್ ಯಾರು ಒಯ್ತಾರೆ? ಎಲ್ಲಾ ಕಡೆ ಅವ್ರು ಬಂದು ಒಯ್ತಾರೆ ಸರ್. ನಾವೇನು ಹಾಕ್ ಬರಾಗಿಲ್ಲ ಸರ್, ಎಲ್ಲಿ ಹೋಗಲ್ಲ ಸರ್. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ, ಇವರು ಕೆಲ್ಸಕ್ಕೆ ಹೋಗ್ತಾರೆ, ನಾವು ಮನೆಯಾಗ ಇರ್ತೀವಲ್ಲ ಸರ್, ಅವರೇ ಬಂದು ಒಯ್ತಾರೆ ಸರ್. ಏನಕ್ಕ ನಿಮ್ಮ ರೊಟ್ಟಿ ಕೇಂದ್ರದ ಹೆಸರು ಏನಕ್ಕ?
ನವಲಿ ರೊಟ್ಟಿ ಮಿಷನ್ ಅಂತಂದಿಟ್ಟರು. ಅಂದ್ರೆ ನೀವು ಸಜ್ಜಿ ರೊಟ್ಟಿ, ರಾಗಿ ರೊಟ್ಟಿ? ಸಜ್ಜಿ ರೊಟ್ಟಿ ಮಾಡ್ತೀವಿ, ರಾಗಿ ರೊಟ್ಟಿ ಮಾಡಲ್ಲ. ಪ್ಯಾಕಿಂಗ್ ಮಾಡಿ ಬೇರೆ ಎಲ್ಲ ಕಳಿಸ್ತೀರಾ ಸರ್? ಬೆಂಗಳೂರು ಮೈಸೂರು ಹಿಂಗೆ ಹೋಗ್ಯಾವ ಸರ್. ಯಾವಂದ್ರೆ ನೀವು ಪಾರ್ಸಲ್ ಕಳಿಸ್ತೀರಾ? ಅವ್ರ ಇದು ಕಾಲ್ ಮಾಡಿರ್ತಾರೆ ಸರ್, ನಾವು ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಿ ಕಳಿಸ್ರಿ ಅಂತಂದು ಹೇಳಿರ್ತಾರೆ, ಅಡ್ರೆಸ್ ಕೊಟ್ಟಿರ್ತಾರೆ, ಅದ್ರ ಮುಖಾಂತರ ಹಾಕಿರ್ತೀವಿ ಸರ್. ಬೆಂಗಳೂರು ಹೋಗ್ಯಾವ್ರಿ, ಈ ಚಿಕ್ಕಬಳ್ಳಾಪುರ ಆ ಕಡೆ ಎಲ್ಲ ದೂರ ಹೋಗಿದ್ದ ಸರ್. ಕೊರಿಯರ್ ಎಲ್ಲ ಹೆಂಗ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಚಾರ್ಜ್ ಅಥವಾ ಹೆಂಗ? ಅದು ಎಲ್ಲ ನಮ್ಮ ಮನೆಯವ್ರಿಗೆ ಗೊತ್ತ್ರಿ. ನಿಮ್ದೇನಿದ್ರು ಬರೀ ರೊಟ್ಟಿ ಮಾಡೋದು? ರೊಟ್ಟಿ ಮಾಡೋದು ಸರ್. ರೊಟ್ಟಿ ಮಾಡೋದು, ರೆಡಿ ಮಾಡೋದು? ಹಾಂ ಸರ್. ಅದಷ್ಟೇ. ಈಗ ಡೈಲಿ ಬೆಳಿಗ್ಗೆ ಎಷ್ಟೊತ್ತವರೆಗೂ ಮಾಡ್ತಿರಕ್ಕೆ? ಬೆಳಿಗ್ಗೆ 9:30 ಇದ್ದ ಇಡೋದು, 2 ಗಂಟೆವರೆಗೂ ಮಾಡ್ತೀವಿ ಸರ್. 5-10 kg ಮಾಡ್ತೀವಿ ಸರ್. 5-10 kg ಡೈಲಿ? ಹಾಂ ಸರ್. ಸರ್, ಪ್ಯೂರ್ ಜೋಳದ ರೊಟ್ಟಿ ಎರಡು ಮಾಡ್ತೀವಿ ಸರ್. ಹಾಂ ಸರ್. ಈಗ ಹೆಂಗಿದೆ ಸರ್ ಬಿಸ್ನೆಸ್? ಚೆನ್ನಾಗಿದೆ, ನಮ್ಮ ಮನೆಗೆ ಎಲ್ಲ ನಡೀತಿದ್ದಾರೆ. ಹಿಂಗೆ ಮನಸ್ಸತ್ರ ಬಹಳ ಒಂದ್ 20 ವರ್ಷದ ಐತ್ರಿ. 20 ವರ್ಷದಿಂದ ಸ್ನೇಹಿತರಾಗಿ ನೋಡಿದ್ರಲ್ಲ, ನಮ್ಮ ನಾರಾಯಣಪ್ಪ ನವಲಿ ಅವರ ಕುಟುಂಬನ ಅದ್ಭುತವಾದಂಥ ಕುಟುಂಬ. ಮಂಜುಳಕ್ಕ ಅವರು, ನಾರಾಯಣಪ್ಪ ಸರು ಮಿಷಿನ್ ತಂದುಕೊಟ್ರೆ ಮಂಜುಳಕ್ಕ ರೊಟ್ಟಿ ಬೆನ್ಸಿದ್ರೆ ಅವ್ರ ಮಕ್ಕಳು ರೊಟ್ಟಿನ ರೆಡಿ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡ್ತಾರೆ ಬೆಳಗ್ಗೆ. ಅದ್ಭುತವಾದಂಥ ಕುಟುಂಬ, ಬಿಸಿ ಬಿಸಿ ರೊಟ್ಟಿ ನಮ್ಮ ಮುಂದೆ ರೆಡಿ ಆಗ್ತಾಯಿದ್ದಾವೆ. ಅಂದರೆ ನಾವು ಎಷ್ಟೋ ಸಾರಿ ಯೋಚನೆ ಮಾಡ್ತಿರ್ತೀವಿ ಸಣ್ಣ ಬಿಸ್ನೆಸ್ ಅಂದ್ಕೋತಿರ್ತೀವಿ, ಆ ಥರದ್ರಲ್ಲಿ ಸಣ್ಣ ಬಿಸ್ನೆಸ್ಸಲ್ಲೇ ನೋಡಿ ಒಂದು ಕುಟುಂಬನೇ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾಯಿದ್ದಾರೆ ಆ ಬಿಸ್ನೆಸ್ನ. ಫ್ರೀ ಟೈಮಲ್ಲಿ ಇದ್ದಾಗ ಮಾಡ್ತಿರ್ತಾರೆ ಅವ್ರ ಮಕ್ಕಳೆಲ್ಲ. ಭಾಳ ಖುಷಿಯಾಯಿತು. ಇದೇ ಥರದ ಹೊಸ ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.